ದೇಶದಾದ್ಯಂತ ಹೆಸರುವಾಸಿಯಾಗಿರುವ ಧಾರವಾಡ ಜಿಲ್ಲೆಯ ಕಲಗಟಿಗೆಯ ಬಣ್ಣದ ತೊಟ್ಟಿಲು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಕಲಗಟಿಗೆ ಕಲಾವಿದನ ಕೈಚಳಕದಿಂದ ತೊಟ್ಟಿಲು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಅಲ್ಲದೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರ ಪುತ್ರಿ ಬ್ರಹ್ಮಿಣಿ ಮಗುವಿಗೆ ಸಿದ್ಧವಾಗುತ್ತಿದೆ ಕಲಗಟಿಗೆಯ ತೊಟ್ಟಿಲು. ಹೌದು, ಕಲಗಟಿಗೆ ಕಲಾವಿದ ಮಾರುತಿ ಸುಮಾರು 3 ತಿಂಗಳಿನಿಂದ ತೊಟ್ಟಿಲು ತಯಾರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ತೊಟ್ಟಿಲಿನಲ್ಲಿ ಶ್ರೀಕೃಷ್ಣನ ಬಾಲಲೀಲೆ ಮೂಡಿ ಬಂದಿರುವುದು ತೊಟ್ಟಿಲಿನ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಾವೇರಿ ಜಿಲ್ಲೆಯ ವನಿತಾ ಗುತ್ತಲ್ ಎಂಬುವವರು ಜನಾರ್ದನ ರೆಡ್ಡಿ ಮೊಮ್ಮಗುವಿಗೆ ಈ ತೊಟ್ಟಿಲನ್ನ ನೀಡುತ್ತಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಅವರು ಮಾನಸಿಕವಾಗಿ ನನ್ನ ತಂಗಿ ಅಂತ ಹೇಳಿ ನಾನು ಅವರನ್ನ ಅಣ್ಣ ಅಂತ ಹೇಳಿ ನಾವಲ್ಲ ಅಂತ ಸಂಬಂಧಗಳು ನಮ್ಮಲ್ಲಿ ಬಹಳ ಗಾಢವಾಗಿ ಊರ್ಕೊಂಡ್ಬಿಟ್ಟವು. ನನಗೆ ಆಸೆ ಇತ್ತು ನಮ್ಮ ಅಣ್ಣನ ಮಗಳಿಗೆ ಈ ತೊಟ್ಲ ಅಂತ ಕೊಡ್ಬೇಕು ಅಂತ ಹೇಳಿ. ಈಗಾಗಲೇ 40,000 ರೂಪಾಯಿ ಮುಂಗಡ ಹಣವನ್ನ ನೀಡಲಾಗಿದ್ದು, ಉಳಿದ 50,000 ಹಣವನ್ನ ಇಂದು ಕೊಟ್ಟು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲಿದ್ದಾರೆ. ಅಲ್ಲದೆ ಸಿನಿಮಾ ನಟರು ಕೂಡ ಕಲಗಟಿಗೆಯ ಬಣ್ಣದ ತೊಟ್ಟಿಲಿಗೆ ಮಾರು ಹೋಗಿದ್ದು, ಯಶ್ ರಾಧಿಕಾ ಪಂಡಿತ್ ಮಗುವಿಗೆ ಅಂಬರೀಶ್ ಅಭಿಮಾನಿಯೊಬ್ಬರು ತೊಟ್ಟಿಲನ್ನ ನೀಡಿದ್ದರು ಮತ್ತು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಇವರೇ ತೊಟ್ಟಿಲನ್ನ ನೀಡಿರುವುದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ. ಮಲ್ಲಿಕಾರ್ಜುನ್ ಪುರದನಗೌಡರ್, ಪಬ್ಲಿಕ್ ನೆಕ್ಸ್ಟ್, ಕಲಗಟಿಗೆ.